ಹಾಯ್ ಅಲ್ಲ, ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನೊಂದು ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಿದ್ದೀನಿ. ನೀವು ನೋಡ್ತಿದ್ದೀರ ಭೂಮಿ ಭೂಮಿ ರಿಯಾಕ್ಷನ್ ಚಾನಲ್ಲು. ಸೊ ನಾನು ನಿಮ್ಮ ಕೃಷ್ಣಾಚಾರಿ. ನಾನು ನಿಮಗೆ ಇವತ್ತು ಒಂದು ಹೊಸ ವೀಡಿಯೋನ ತಂದಿದ್ದೀನಿ. ಎಂಥ ವೀಡಿಯೋ ಗೊತ್ತಾ ನಿಮಗೆ? ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ನನ್ನ ಹೆಸರು ರವಿಚಂದ್ರ ಅಂತ ಹೇಳ್ಬಿಟ್ಟು ನಾನು ಇವ್ರ ತಮ್ಮ. ಇವತ್ತು ನನಗೆ ಯಾವುದು ಒಳ್ಳೆ ವೀಡಿಯೋ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಯಾವ ವೀಡಿಯೋ ಅಂತ ಗೊತ್ತಿಲ್ಲ, ನನಗೆ ಇನ್ನೂ ತುಂಬ ಕ್ಯೂರಿಯಸ್ ಆಗಿದೆ. ಯಾವ ವೀಡಿಯೋ ಅಂತ ತೋರಿಸ್ತಾ ಇದೆಯಾ? ಇಬ್ಬರಿಗೂ ಸರ್ಪ್ರೈಸ್ ಇದೆ, ನಿನಗೆ ಅಂತಲ್ಲ ನಮ್ಮ ವೀಕ್ಷಕರಿಗೂ ಸರ್ಪ್ರೈಸ್ ಇದೆ. ಓಕೆ, ಸೊ ವೀಡಿಯೋ ನೋಡಿದ್ಮೇಲೆ ನಿನಗೂ ಮಜಾ ಬರ್ತೈತೆ, ಅವ್ರಿಗೂ ಮಜಾ ಬರ್ತೈತೆ. ಓಕೆ, ಸೊ ಬಾ ಇವತ್ತು ವೀಡಿಯೋ ನೋಡ್ಬಿಡೋಣ, ಶುರು ಮಾಡೋಣ. ಶುರು ಸರಿ, ಶುರು ಮಾಡೋಣ, ಶುರು ಮಾಡೋಣ. ನಿಜವಾಗ್ಲೂ ಕ್ಯೂರಿಯಸ್ ಆಗಿದೆ ನೋಡಿ. ಅಷ್ಟೊಂದು ಫುಲ್ಲು ಮಂಜಿದೆ ಅಲ್ಲ, ಐಸು ಯಾವ ಥರ ಇದೆ? ಸಖತ್ತಾಗಿದೆ, ಫುಲ್ ಐಸು. ಹಾಂ, ಚೆನ್ನಾಗಿದೆ. ಅದೇ ಕಾಶ್ಮೀರ ಯಾವ ಪಾರ್ಟ್ ಇದು? ಕಾಶ್ಮೀರ ಯಾವ ಪಾರ್ಟ್ ಇದು? ಕಾಶ್ಮೀರ, ಕಾಶ್ಮೀರ ವ್ಯಾಲಿ. ಕಶ್ಮೀರ್ ವ್ಯಾಲಿ ಮೇ ಟ್ರೇನ್ ದೌಡ್ತೀ ಹೈ ನಾ ತೋ ಉಸ್ ನಜಾರೆ ಕೋ ಕಹಾ ಜಾತಾ ಹೈ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ಓ ಫೈನಲಿ ಆಜ್ ಹಮ್ ಆ ಚುಕೇ ಹೈ ಕಶ್ಮೀರ್ ಮೇ, ವೋ ಅಭಿ ಹಮ್ ಫಿಲ್ಹಾಲ್ ಬನಿಹಾಲ್ ಆಫ್ ಇಂಡಿಯಾ. ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ, ನಮ್ಮ ಕಾಶ್ಮೀರ. ಸೊ ಇಂಡಿಯಾ ಒಂಥರ ಎಲ್ಲ ಕಂಟ್ರಿನೂ ಸೇರಿಸಿದ್ರೆ ಒಂದು ಇಂಡಿಯಾ ಆಗುತ್ತೆ ಆ ಥರ. ಹಾಂ, ಎಲ್ಲದೂ ಇದೆ ಇಂಡಿಯಾ. ಟ್ರೈನ್ ಚಲ್ ರಹೀ ಹೋಗಿ ಪೂರಿ ಅಗಲ್ ಬಗಲ್ ಪಟ್ರಿಯೋ ಪೆ ಹರ್ ಜಗಹ ಸ್ನೋ ಹೀ ಸ್ನೋ ಹೋಗಿ ಬಹುತ್ ಹೀ ಶಾನ್ದಾರ್ ಜರ್ನಿ ಹೋನೆ ವಾಲಿ ಔರ್ ಉಮೀದ್ ಹೈ ಐಸಿ ಜರ್ನಿ ಆಪ್ನೆ ಇಸ್ಸೆ ಪಹಲೆ ಕಭಿ ಭಿ ನಹೀ ದೇಖಿ ಹೋಗಿ. ಸೊ ಹಾಯ್ ಗಾಯ್ಸ್, ದಿಸ್ ಇಸ್ ಹಿಮಾಂಶು ಔರ್ ಆಪ್ ದೇಖ್ನಾ ಶುರು ಕರ್ ಚುಕೆ ಹೈ ಟ್ರೈನ್ ಲವರ್ಸ್ ಎಚ್ ವೈಸ್. ಚೆನ್ನಾಗಿದೆ ಪ್ಲೇಸ್ ನೋಡೋಕೆ. ಸ್ಟಾರ್ಟಿಂಗ್ ಇದೆ, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿದೆ. ರೈಲ್ ನಿಂತಿರೋದು ಎಲ್ಲ ಫುಲ್ ಎಲ್ಲ ಕಡೆ ಐಸ್ ಐಸು. ಯಾವತ್ತು ಈ ತರ ನೋಡಲ್ವಲ್ಲ, ಐಸ್ ರೈಲ್ವೆ ಸ್ಟೇಷನ್ ಅಲ್ಲ, ಐಸೇ ನೋಡಿಲ್ಲ ರೈಲ್ವೆದು ಜೊತೆ ಈ ತರದಲ್ಲಿ. ರೈಲ್ವೆ ಜರ್ನಿ ಎಷ್ಟು ಚೆನ್ನಾಗಿರ್ತಿತ್ತು ನೋಡು. ಓ ಮೈ ಗಾಡ್, ಸಕ್ಕತ್ತಾಯ್ತು, ಎಲ್ಲ ಕಡೆ ಇದೆ. ಬೆಟ್ಟ ನೋಡು, ಸ್ನೋ ಸ್ನೋ ಸ್ನೋ, ಅದು ಹಿಂದ್ಗಡೆ ನೋಡು ಬೆಟ್ಟಗಳಲ್ಲೆಲ್ಲ ಸ್ನೋ ಸ್ನೋ, ಒಂಥರ ಮಜಾ ಕೊಡ್ತೈತೆ ನಿಜವಾಗ. ಚೆನ್ನಾಗಿದೆ, ಒಂದ್ಸಲ ಹೋಗ್ಬೇಕು ಹೋಗ್ಬೇಕು. ಬಟ್ ಕಾಶ್ಮೀರದವ್ರು ಲಕ್ಕಿ ನಿಜವಾಗ. ಫುಲ್ಲು ಪ್ಲಾಟ್ಫಾರ್ಮ್ ನೋಡಿ, ಪ್ಲಾಟ್ಫಾರ್ಮ್ ಪೂರ್ತಿ ಇದೆ, ಮಂಜೆ ಇದೆ. ಬೆಳಗ್ಗೆ ಬೆಳಗ್ಗೆ ಎಂಟೂವರೆಗೆ ಎಂಟೂವರೆಗೆ. ಹಾಂ, ಎಷ್ಟೊಂದು ಇದಿದೆ ಅಂದರೆ ಅದು ಹಿಂದೆ ಬೆಟ್ಟಗಳು ನೋಡು, ಸೂಪರ್ ಒಂದು ಸೀನಿಕ್ ಸೀನಿಕ್ ಪ್ಲೇಸಸ್ ಒಂಥರ. ಅದು ರೈಲಲ್ಲಿ ಹೋಗ್ಬೇಕಂದ್ರೆ ನಾರ್ಮಲ್ ಆಗಿ ಮಜಾ ಬರುತ್ತೆ, ಮಜಾ ಬರುತ್ತೆ. ಇನ್ನು ಈ ಥರ ಪ್ಲೇಸ್ ನೋಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಈ ಥರ ಒಂದು ನಮ್ಮದು ಜರ್ನಿ ಇದೆಯಲ್ಲ, ಸಕ್ಕತ್ತಾಗಿರುತ್ತೆ. ನಾವು ಹಸಿರು ನೋಡ್ಕೊಂಡು ಹೋಗ್ತೀವಿ, ಹಸಿರು ಗುಡ್ಡ ಅಂದ್ರೆ ಅದೇ ಥರ ಇಲ್ಲಿ ಪೂರ್ತಿ ಮಂಜು ಮಂಜು ಐಸ್ ಐಸು ಎಲ್ಲಿ ನೋಡಿದ್ರು ಐಸು, ರಾಶಿ 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 ಬಿದ್ದಿದೆ ಐಸು. ಆಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಕಾಶ್ಮೀರದಲ್ಲಿ ರೈಲ್ವೆ ಟ್ರೈನ್ ಟ್ರೈನ್ ಓಡ್ತೈತೆ ಅಂತ ನಾನು ಅನ್ಕೊಂಡಿದ್ದೆ, ಟ್ರ್ಯಾಕ್ ಇದೆ ಅಂತ. ಇವತ್ತೇ ನೋಡ್ತಾ ಇರೋದು ನಿಜವಾಗ್ಲೂ ಸಕ್ಕದಾಗಿದೆ. ನನಗೂ ಗೊತ್ತಿರಲಿಲ್ಲ ಆಕ್ಚುಲಿ ಕಾಶ್ಮೀರ ಬಗ್ಗೆ, ಫಸ್ಟ್ ಐಡಿಯಾನೇ ಇರಲಿಲ್ಲ. ಹೌದೌದು, ಈ ವಿಡಿಯೋ ಅಂದ ನನಗೆ ಗೊತ್ತಾಗ್ತಿದೆ. ಸೊ ಅದು ನೋಡಿ, ಬ್ರಿಡ್ಜ್ಗಳು ಸುಮಾರು ಮಾಡಿದ್ದಾರೆ ಅನ್ಸುತ್ತೆ ಆ್ಯಕ್ಚುಲಿ. ಇವಾಗ ಅದು ಒಂದು ಹೊಸ ಬ್ರಿಡ್ಜ್ ಬೇರೆ ಮಾಡ್ತಾ ಇದಾರಲ್ಲ. ಹೌದೌದು, ದೊಡ್ಡ ಬ್ರಿಡ್ಜು ಗಾರ್ಡ್ ಎಲ್ಲ ಆಕ್ಚುಲಿ. ನಾವು ನಮ್ದು ಈಗ ಫ್ರೆಂಡ್ ಎಲ್ಲ ಫುಲ್ ಖುಷಿಯನ್ ಆಗ್ಬಿಟ್ಟಿದ್ದಾರೆ. ಹೌದೌದು, ಆಕ್ಚುಲಿ ಈಗ ಮಂಗಳೂರು ಬೆಂಗಳೂರು ಒಂದು ಬೆಂಗಳೂರ ಯಾವುದೋ ಒಂದು ಹೊಸ ಟ್ರೈನ್ ಬಿಟ್ಟಿದಾರಲ್ಲ, ಏನೋ ಹೆಸರು ಗೊತ್ತಿಲ್ಲ ನಮಗೆ, ರೀಸೆಂಟಾಗಿ ನೋಡ್ಬಿಟ್ಟಿದ್ದೆ. ಸೊ ಅದೇ ಥರನೇ ಇದೆ ಆ್ಯಕ್ಚುಲಿ. ನಾನು ಟ್ರೈನ್ ತುಂಬ ಕಡಿಮೆ ಓಡಾಡಿದ್ದೆ ಆ್ಯಕ್ಚುಲಿ. ನಾನು ನೋಡಿದಾಗ ರೀಸೆಂಟಾಗಿ ಆ ಟ್ರೈನಲ್ಲಿ ಏನಾಗ್ತೈತೆ, ಚೇರಲ್ಲಿ ಕುತ್ಕೊಂಡು ಹೊರಗಡೆ ಸೈಡ್ ಸೈಡು ಸೀನರಿಲ್ಲ ನೋಡ್ಬೋದು. ನೋಡಿದ್ದು ಸೂಪರ್ ಇದೆ, ಕೆನಲ್ ಟನಲ್ ಟನಲ್. ಓಕೆ, ಟನಲ್ ಇದ್ರೊಳಗಡೆ ಹೋಗ್ತಾ ಇದೆ, ಬೆಟ್ಟದೊಳಗಡೆ ಟನಲ್ ಕೊರೆದು ಮಾಡಿದ್ದಾರೆ ಆ್ಯಕ್ಚುಲಿ. ಓಕೆ, ಚೆನ್ನಾಗಿದೆ, ಒಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂಥರ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವುದೋ ಟನಲಲ್ಲಿ ಹೋಗೋದೇ ಒಂಥರ ಮಜಾ. ಫುಲ್ ಕತ್ಲೆ ರಾತ್ರಿ ಬೆಂಗಳೂರು ಟನಲ್ ಎಕ್ಸ್ಪೀರಿಯನ್ಸ್ ನಾವು ಮೆಟ್ರೋದಲ್ಲಿ ನೋಡಬಹುದು. ಇವಾಗ ಮೆಟ್ರೋ ಮೆಟ್ರೋನಲ್ಲಿ ಬೆಂಗಳೂರಲ್ಲಿ ಕೂಡ ಟ್ರಾವೆಲ್ ಮಾಡಿಲ್ಲ, ಮೆಟ್ರೋ ನೋಡಿಲ್ಲ, ಮೆಟ್ರೋನಲ್ಲಿ ಒಂದ್ಸಲ ಹೋಗಿದ್ದೀನಿ ಒಂದೇ ಒಂದ್ಸಲಿ. ಸೊ ಯಾರು ಟನಲಲ್ಲಿ ಟ್ರಾವೆಲ್ ಮಾಡಿದಿರೋ ಕಮೆಂಟ್ ಮಾಡ್ಬೋದು. ಸೊ ಬೇಗ ಬಂತು ಆಲ್ಮೋಸ್ಟ್ ಟನಲು. ಟನಲ್ ಬೇಗ ಕ್ಲಿಯರ್.
ಟ್ರೈನ್ ಜರ್ನಿನೇ ಒಂಥರ ಮಜಾ ಇರುತ್ತೆ ನನಗೆ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದೀನಿ, ಆಗ್ತಾ ಬರುತ್ತೆ ಮೊದಲು ಸ್ಟಾಪು ಮೊದಲಾದಂತೆ. ಹನ್ನೊಂದೂವರೆ ಕಿಲೋಮೀಟರ್ ನೋಡಿಟ್ಟು ಹನ್ನೊಂದೂವರೆ ಕಿಲೋಮೀಟ್ರು ಅದನ್ನು ಕ್ರಾಸ್ ಮಾಡಿ ಈಗ ಫಸ್ಟ್ ಚಾನಲ್ ಸ್ಟೇಷನ್ಗೆ ಬಂದಿದ್ದಾರೆ. ಈಗ ಒಂದೇ ನಿಮಿಷ ಅಷ್ಟೊಂದು ಕ್ರೌಡ್ ಇರಲ್ಲ, ಕ್ರೌಡ್ ಇಲ್ಲ. ಬಟ್ ಅದು ಹನ್ನೊಂದೂವರೆ ಕಿಲೋಮೀಟರ್ ಟನಲ್ ಅಂತ, ಅಷ್ಟು ದೊಡ್ಡ ಟನಲ್ ಅಪ್ಪ. ಒಂದ್ಸಲ ಇಂಡಿಯಾಸ್ ಬಿಗ್ಗೆಸ್ಟ್ ಟನಲ್ ರೈಲ್ ಕ್ರಾಸ್ ಮಾಡೋದು ಅಂತ ಹೇಳಿದ ಪ್ರಕಾರ ಹನ್ನೊಂದೂವರೆ ಕಿಲೋಮೀಟರ್ ಅಂತ ತುಂಬಾ ದೊಡ್ಡದೇ. ಸೂಪರ್ ಆಗಿದೆ ನಿಜ. ಈ ಸಿನಿಕ್ ಆದ್ರೆ ಸಕಲ ಇದೆ ಮಾತ್ರ ನನಗಂತೂ ತುಂಬಾ ಖುಷಿ ಆಗ್ತದೆ. ಬೆಳಕು ಬಿಸಿಲು ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ವಲ್ಪ ಇನ್ನೂ ಹಂಗೆ ಐಸಿ ಐಸಿ ಇದ್ರೆ ಇನ್ನೂ ಕಷ್ಟ ಕಷ್ಟ ಚೆನ್ನಾಗಿ ಕಾಣಿಸ್ತಾರೆ. ಸ್ನೋ ಕಟ್ಟರ್ ಅಂತೆ ಹಿಂದ್ಗಡೆ ನಿಂತಿರೋದ್ರಲ್ಲಿ ಸ್ನೋ ಕಟ್ಟರ್ ಅಂತೆ ಅಂದ್ರೆ ಅದೊಂಥರ ರೈಲು ಅಲ್ಲಿ ನಾವು ವಿಲೇಜಸ್ ವಿಲೇಜಸ್ ಅಥವಾ ಊರು ಆಗುತ್ತಿಲ್ಲ ಮನೆಗಳು ಸಕ್ಕತ್ತಾಗಿದ್ದಲ್ಲ ಮನೆಗಳು ಒಂಥರ ಸಕ್ಕತ್ತಾಗುತ್ತೆ. ಮನೆ ಡಿಸೈನ್ಸ್ ಏನೋ ಒಂಥರ ಐಸಲ್ಲಿ ಮುಚ್ಚಿರೋದು ಒಂಥರ ಏನೋ ಒಂಥರ ಚೆನ್ನಾಗಿ. ಅದು ನದಿ ಬೇರೆ ನದಿನ ಅಥವಾ ಈ ಐಸ್ ನೀರೇ ನದಿ ತರ ಇರುತ್ತೆ ಅನ್ಸುತ್ತೆ. ಅದ್ರ ಮೇಲೆ ಅಷ್ಟು ಐಸ್ ಬಿದ್ದಿಲ್ಲ ಒಂಥರ ಕ್ಲಿಯರ್ ಆಗಿದೆ. ಅಲ್ಲ ಅದು ನದಿ ಅನ್ಸುತ್ತೆ ಮೋಸ್ಟ್ಲಿ ನೀರೆಲ್ಲ ಕ್ಲಿಯರ್ ಆಗಿ ನೋಡಿ. ಇದು ನಮ್ಮ ಕಡೆ ಈ ಭತ್ತದ್ದು ಇದು ಆ ಥರ ಐಸ್ ಐಸ್ ಗಡ್ಡೆಗಳಿತ್ತೆ ಐಸ್ ಗದ್ದೆ ತರ ಆಗುತ್ತೆ. ಅಲ್ಲ ಕಾಶ್ಮೀರ ಅಂದ್ರೆ ಎಸ್ಪೆಷಲಿ ಕೇಳಬೇಕಾಗಿಲ್ಲ, ಅದೊಂಥರ ಸ್ವರ್ಗ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ ಸ್ವರ್ಗ ತರ. ಸೊ ಯೂಟ್ಯೂಬ್ ಇರೋದ್ರಿಂದ ನಾವು ಸ್ವರ್ಗನೆಲ್ಲ ಮನೇಲೆ ಕುತ್ಕೊಂಡು ನೋಡ್ತಾ ಇದೀವಿ. ಸೊ ನಮ್ಮ ಚಾನಲ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಚಾನಲ್ ವೀಕ್ಷಕರು ನಮ್ಮ ಪ್ರಕಾರ ನಮ್ಮ ಪರವಾಗಿ ಅವ್ರು ನೋಡ್ತಾ ಅವ್ರು ನೋಡ್ತಾ ಇದಾರೆ. ಸೊ ಅವ್ರಿಗೆ ಅನ್ಸುತ್ತೆ ಅನಿಸ್ತಾ ಇದೆ ಇದನ್ನ ನೋಡಿ ಮುಂಚೆ ನೋಡಿದ್ರೆ ಅಥವಾ ನೋಡಿಲ್ಲ ಅಂತಂದ್ರೆ ಇವಾಗ ನೋಡ್ತಾ ಇದ್ರೆ ಏನನ್ಸ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿ. ಅನಂತನಾಗ್ ಅದೇ ಇದು ಕಾಶ್ಮೀರದಲ್ಲಿ ಕಾಶ್ಮೀರ ಜಮ್ಮು ಕಾಶ್ಮೀರ ರೈಲುಗಳೆಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ಒಂಥರ ಬೇರೆ ತರ ಇದೆ ಅಲ್ಲ. ನಮ್ಮ ನಾರ್ಮಲ್ ಇಲ್ಲಿ ನೋಡೋ ಟ್ರೈನ್ಗು ಅಲ್ಲಿ ನೋಡೋ ಟ್ರೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಲ್ಲ ಸ್ವಲ್ಪ ಹೈಟೆಕ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ, ಯಾಕಂದ್ರೆ ಸೀನರಿ ವ್ಯೂ ಪಾಯಿಂಟ್ಸ್ ಇದೆಲ್ಲ ಸೀನರೀಸ್ ಎಲ್ಲ ಸೀನರೀಸ್ ಇದೆಲ್ಲ ಸ್ವಲ್ಪ ತುಂಬಾ ಓಪನ್ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಅಂತ. ಯಾಕೆ ನಮ್ಮ ಥರ ಟ್ರೈನಲ್ಲಿ ಹಾಕಿದ್ರೆ ಅಲ್ಲಿ ನೋಡೋಕ್ಕಾಗಲ್ಲ ಅಷ್ಟು, ಎಲ್ಲರೂ ನೋಡೋಕ್ಕಾಗಲ್ಲ ಎಲ್ಲರೂ ನೋಡಕ್ ಗ್ಲಾಸ್ ಫಿಟ್ ಮಾಡ್ತಾರೆ ಅಷ್ಟೇ. ಅದು ಸ್ಪೆಷಲ್ ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಂಡೋಸ್ ಇದೆ, ಅದು ಸಕ ಯಾವ್ದೋ ಬ್ರಿಡ್ಜ್ ಬಂತು ನಮಗೆ. ಬಿಗ್ಗೆಪಟ್ಟಣ ಇದ್ದಂಗೆ ಜೋಡಿಸ್ದಂಗೆ ಇದೆ. ಬಿಗ್ಗೆಪಟ್ಟಣ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲೇನೋ ಒಂದು ಇದು ವಿಶೇಷತೆ ಇರ್ಬೇಕಂದ್ರೆ ಐಸ್ ಇದೆಯಲ್ಲ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಕ್ಲೀನ್ ಮಾಡಕ್ಕೆ ಈಸಿ ಆಗುತ್ತೆ, ಕುತ್ಕೋಬಾರ್ದು ಜಾಸ್ತಿ ಅಂತ. ಅದು ಶೇಪ್ ಆತರ ಮಾಡಿದ್ದಾರೆ ಅನ್ಸುತ್ತೆ, ಜಾಸ್ತಿ ಕುತ್ಕೊಂಡು ಅದು ಬಿದ್ದೋಗ್ಬಿಡುತ್ತೆ. ಚಳಿ ಅಷ್ಟು ಹಿಮ ಇದ್ರೆ ಮೈನಸ್ 4 ಡಿಗ್ರಿ ಇದೆ ಅಂತೆ, ನಾಲ್ಕು ಡಿಗ್ರಿ ಮೈನಸ್ 4 ಡಿಗ್ರಿ ಸೆಲ್ಸಿಯಸ್. ಬೆಂಗಳೂರಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಇಲ್ಲಿ, ಮೊದಲು ನೋಡಿದ್ರಲ್ಲಿ ಪೂರ್ತಿ ಇತ್ತು ಬಟ್ ಇಲ್ಲೆಲ್ಲ ಕಮ್ಮಿ ಆಗಿದೆ. ಅದೆಷ್ಟು ಗಟ್ಟಿ ಆಗಿದೆ ಅಂದ್ರೆ ತುಂಬಾ ಟೆರರ್ ಟ್ರೈನ್ಗಳು ಓಡಾಡ್ತಾವ. ಹ್ಮ್
ಅದು ಸಕ್ಕತ್ತಾಗಿದೆ ಟ್ರೈನ್. ಟ್ರೈನ್ ಎಲ್ಲ ಒಂದೇ ಥರ, ಬಟ್ ಇದು ಸೀನರಿ ಸೀನರಿ ಮಾತ್ರ ತುಂಬ ಸಕ್ಕತ್ತಾಗಿದೆ. ಮತ್ತು ಅಂಜಲ್ಲು ಅಂದರೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಕ್ಕತ್ತಾಗುತ್ತೆ ಬೇರೆ. ಮತ್ತು ಆ ವೆದರ್ಗೆ ಫೀಲ್ ಬರುತ್ತೆ ನಮ್ಗೆ, ನಾವಿಲ್ಲಿ ನಾಟ್ ವೆದರ್ ಫೀಲ್ ಮಾಡ್ತಿಲ್ಲ ನಾವು, ಜಸ್ಟ್ ಹಂಗೆ ಅದು ಕೋಲ್ಡ್ ವೆದರ್ಗೆ ಒಂಥರ. ಅದ್ರ ನಮಗೂ ಅನಿಸ್ತಾ ಇದೆ ಸ್ವಲ್ಪ, ಏನಂದರೆ ನಮಗೂ ಚಳಿ ಥರ ಅಂದರೆ ಅದು ವೇಸ್ ನೋಡಿದಾಗ ನಮಗೂ ಒಂಥರ ಏನಿರ್ತದೆ, ಅದು ನಿಜವಾಗ್ಲೂ ಫೀಲ್ ಮಾಡೋಕ್ಕೆ ಬೇರೆ ಥರ ಇರ್ತದೆ. ನಿಜವಾಗ್ಲೂ ಆ ಚಳಿನ ನಿಜವಾಗ್ಲೂ ಫೀಲ್ ಮಾಡಿಕೊಂಡು -4 ಡಿಗ್ರಿ ಅಂದರೆ ಹೆಂಗಿರುತ್ತೆ. ಹೌದು ಹೌದು, ಚೆನ್ನಾಗಿದೆ ಅಲ್ಲಲ್ಲಿ. ಅಂದರೆ ಕೆಲವು ಕಡೆ ಮಾತ್ರ ಐಸಿಸ್ ಇದೆ, ಕೆಲವು ಕಡೆ ಡ್ರೈ ಆಗಿದೆ. ಅಂದರೆ ಎರಡು ಮಿಕ್ಸ್ ನಮಗೆ, ಅಂದರೆ ಈ ಒಂದು ಜರ್ನಿನಲ್ಲಿ ಆ ಥರ ಮಿಕ್ಸ್ ಎನ್ವೈರನ್ಮೆಂಟ್ ನೋಡುವಂಥ ಚಾನ್ಸಸ್ ನಮಗೆ ಈ ಒಂದು ಜರ್ನಿನಲ್ಲಿದೆ ಅಂತ ನೋಡ್ಬೋದು. ಈ ಒಂದು ವೀಡಿಯೋದಲ್ಲಿ ಚೆನ್ನಾಗಿದೆ. ಸೊ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದಾರೆ, ಚೆನ್ನಾಗಿ ತೋರಿಸ್ಕೊಂಡ್ಬಿಡ್ತಾರೆ, ಎಲ್ಲಿ ತೋರಿಸ್ಬೇಕು ಚೆನ್ನಾಗಿದೆ. ಎಲ್ಲ ಸ್ಟಾಪ್ ಬಂತು ಏನು, ಶ್ರೀನಗರ್ ಶ್ರೀನಗರ್ ಓಕೆ, ಶ್ರೀನಗರ್ ಬಂದಿದ್ದಾರೆ. ಅನಂತನಾಗ್ ಆದ್ಮೇಲೆ ಶ್ರೀನಗರ್ ಓಕೆ. बट इधर लग क्लियर आ गया है ना, इसी लग समय से 10 मिनट की देरी से ही आ चुके हैं अपन लोग अपनी डेस्टिनेशन श्रीनगर. और आज हम 10 मिनट से लेट आ बंदे जो है ट्रैवल कर रहे थे, वैसे ये ट्रेन ना बनिहाल से बारामूला के बीच चलती है, बनिहाल से श्रीनगर बंदे रहते तो बनिहाल से श्रीनगर तक का इस ट्रेन का फेयर आपको पड़ेगा ₹45 और बनिहाल से बारामूला ₹45 तो आपको देना होगा ₹60. स्टेशन से ही आपको आराम से टिकट्स इसके मिल जाएंगे, जनरल क्लास की ही रहती है पूरी टीएम मेरी ₹45 लग रहा है. और ये जो जर्नी एक्सपीरियंस है ना इस ट्रेन का लाइफ टाइम याद रहने वाला है, क्योंकि इतना खूबसूरत ये जर्नी थी पूरी. इधर चला गया था मैं तो, भाई इंडिया में ट्रैवल सुपर वाला था, बाहर ही ट्रैवल कर रहा है. और अभी पता क्या हुआ है, साथ का आप देख रहे हो ना, ग्लव नहीं है, ग्लव गिर गया चलती ट्रेन में. बाहर का एक शॉट ले रहे थे, जिम में रखा हुआ था जैकेट, क्यों हवा लगी उड़ गया, नुकसान हो गया भाई. इतने बेहतरीन ग्लव्स लेके आए थे ना, अभी विदेश का कैमरा पकड़े हुए हैं, इस हाथ का तो गया. खैर क्या कर सकते हैं, इस वाले को भी रख लेंगे. ट्रेन से सुपर अच्छा लग रहा है, मजा आ रहा है, इशारा कर रहा है. सेट खराब हो गया. खैर हमको तो भाई बहुत मजा आया इस ट्रेन जर्नी में, बट हमको मजा बनता है आज जर्नी के. और परवा लग ग्लव्स कट कर दिए, नेक्स्ट ट्रेन जर्नी आए फर्स्ट टाइम ऑफ कर दो आपको हाल के नोटिफिकेशन मिल जाए. और ट्रेन लवर्स एच पे अपनी इंस्टाग्राम आईडी देखो, यहां मेंशन हो रही है ना, वहीं फॉलो कर लो, वहां सारे अपडेट्स हम देते रहते हैं. तो मिलते हैं बहुत जल्दी एक और व्लॉग में. ओके, वीडियो प्लस आ गया ನಿಜಕ್ಕೂ ತುಂಬ ಸಖತ್ತಾಗಿತ್ತು ವ್ಯೂ ಮಾತ್ರ. ನನಗಂತೂ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ, ಫಸ್ಟ್ ಟೈಮ್ ನಾನು ಇದು ಮಾಡ್ತಿದ್ದೀನಿ. ಜನರಲಿ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮೂರು ತುಂಬ ದೂರ ಏನಿಲ್ಲ, ನಮ್ಮೂರು ತುಮಕೂರು, ತುಮಕೂರಿಗೆ ಬೆಂಗಳೂರಿಂದ ಒಂದು 1 ಅವರ್ ಜರ್ನಿ ಅಂದ್ಕೊತೀನಿ. ಅಷ್ಟು ಮಾತ್ರ ಜಾಸ್ತಿ ಅಂದರೆ ಓಡಾಡಿರೋದು ಟ್ರೈನಲ್ಲಿ, ಅದು ಬಿಟ್ಟು ಜಾಸ್ತಿ ಟ್ರೈನ್ ನಮಗೆ 2 ಅವರ್ ಆಗ್ತಿತ್ತು, ಯಾಕಂದರೆ ಅದೇ 1 ಅವರ್ 2 ಅವರ್ ಅಷ್ಟೇ ಸೆಟಲ್, ಎಕ್ಸ್ಪ್ರೆಸ್ಸಲ್ಲಿ ಆದರೆ 1 ಅವರ್ ಆಗುತ್ತೆ. ಸೊ ಅದು ಜರ್ನಿ ಮಾಡಿದ್ದೀವಿ ಎಕ್ಸ್ಪೀರಿಯನ್ಸ್ ಅದು. ಬಟ್ ಇದು ಡಿಫ್ರೆಂಟ್ ಆಗಿತ್ತು ನಮಗೆ, ಅಂದರೆ ಐಸಲ್ಲಿ ಹೋಗೋದು ಮತ್ತು ಆ ಟನ್ನಲ್ಲು 11.5 ಕಿಲೋಮೀಟ್ರು, ಅದು ಇಂಡಿಯಾದಲ್ಲೇ ದೊಡ್ಡದು ಅಂತ ಆ ಥರ ಟನ್ನಲಲ್ಲಿ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್. ಒಂದು ಏನದು ಐಸಲ್ಲಿ ಹೋಗೋದು ಪ್ಲಸ್ ಒಂದು ನಾರ್ಮಲ್ ಪ್ಲೇಸಸ್ ಥರ, ಮತ್ತೆ ಟನ್ನಲಲ್ಲಿ ಬಂತು ಮತ್ತೆ ಸೀನಿಕ್ ವ್ಯೂಸ್ ಸಕ್ಕತ್ತ. ತುಂಬಾ ಕಮ್ಮಿ ಚಾರ್ಜಸ್, 45 ರೂಪಾಯಿ ಪ್ಲಸ್ ಅದೇನು ಪ್ಲಾಟ್ಫಾರ್ಮ್ ಚಾರ್ಜ್ ಅದು ಇದು ಸೇರಿಸಿ 60 ರೂಪಾಯಿ ಅಂತ ಹೇಳಿದ್ರು. ಸೊ 60 ರೂಪಾಯಿನಲ್ಲಿ ಬಾರಾಮುಲ್ಲಾ ಇಂದ ಶ್ರೀನಗರ್ಗೆ ಹೋಗ್ಬೋದು ಅಂತ. ಟ್ರೈನ್ ಜರ್ನಿ ನಾರ್ಮಲಿ ಕಡಿಮೆ ಇರುತ್ತೆ, ಬಟ್ ಇದು ತುಂಬಾ ಕಡಿಮೆ ಅನಿಸ್ತು ಆ ಒಂದು ಸೀನಿಕ್ ವ್ಯೂಗೆ. ಇದಕ್ಕೆ ಒಬ್ವಿಯಸ್ಲಿ ಅವರು ಏನು ಕೊಟ್ಟು ಇದು ಮಾಡಿದ್ದಾರೆ, ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ, ಅದು ಹಂಗೆ ಇದೆ, ತುಂಬಾ ಚೆನ್ನಾಗಿದೆ, ಹಂಗೆ ಅದೇ ಥರನೇ ಇದೆ. ಓಕೆ, ಹೌದು, ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಟ್ರೈನ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತದೆ. ನಾನು ಕಾಶ್ಮೀರದಲ್ಲೆಲ್ಲ ರೈಲ್ ಇದೆ ಅಂತ ಹೇಳಿ ಹೇಳಿದ್ನಲ್ಲ, ರೈಲ್ ಟ್ರ್ಯಾಕ್ ಇದೆ, ರೈಲ್ ಓಡ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇತ್ತೀಚೆಗೆ ಅದೇ ನೋಡು, ಅದನ್ನು ರಿವೀಲ್ ಆಗ್ತಾ ಇದೆ, ಅದನ್ನು ನಾವು ಯೂಟ್ಯೂಬಲ್ಲಿ ನೋಡ್ಬೋದಾಗಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ? ಸೊ ನಮಗಂತೂ ಭಾಳ ಖುಷಿ ಕೊಡ್ತು. ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾವ ಥರ ವೀಡಿಯೋಗಳನ್ನ ನೋಡಬೇಕು ಅಂತ ನೀವು ಆಸೆ ಪಡ್ತೀರಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದೇ ಥರದ ವೀಡಿಯೋನ ನಿಮಗೆ ನಿಮ್ಮ ಮುಂದೆ ಸಾದರ ಪಡಿಸ್ತೀವಿ ಇನ್ನು ಮುಂದೆ ಅಂತ ಹೇಳ್ತಾ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಅಂತ ಹೇಳ್ತಾ, ಸೊ ಮುಂದಿನ ಇನ್ನೊಂದು ವೀಡಿಯೋಗೆ ಜೊತೆ ಸಿಗ್ತೀವಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಮತ್ತು ನಮಗೆ ಸಪೋರ್ಟ್ ಮಾಡಿ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಿಸ್ ಮಾಡದಲ್ಲೇ ಶೇರ್ ಮಾಡಿ. ಸೊ ಎಲ್ಲರೂ ಕೂಡ ಕಾಶ್ಮೀರ ನೋಡಲಿ, ಕಾಶ್ಮೀರ ನೋಡಲಿ. ಮತ್ತು ಇನ್ನೊಂದು, ಇದೇ ಥರದ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅಂತ, ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನಮಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.